ನಕುಲಂಕಲ್ಗೆ ಕೊಟ್ಟಿದ್ದ ಹಾಲಲ್ಲಿ ಏನೋ ಮಿಕ್ಸ್ ಮಾಡೋಕ್ಕೆ ಅಂತ ಹೇಳಿದರು. ಅವತ್ತಿಂದ ಹೇಳಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಆಗಲೇ ಇಲ್ಲ. ನಕುಲ್, ಇಲ್ಲಿ ನಡೀತಾ ಇರೋ ಮದುವೆ ಶಾಸ್ತ್ರ ನಿನ್ಗಿಷ್ಟ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ ನಕುಲ್. ನಿನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತಲೂ ಗೊತ್ತು ಕಣ ನಕುಲ್. ನನಗೆ ನಿನ್ನ ಮನಸ್ಸಲ್ಲಿರೋರೆ ಈ ಮದುವೆ ನಡಿಬೇಕು ಅಂತ ಬಲವಂತ ಮಾಡಿರೋದು ಕಣ. ಅವಳು ಬಲವಂತ ಮಾಡಿಲ್ಲ ಅಂದಿದ್ರೆ ಈ ಮದುವೆ ನಡೀತಾ ಇರಲಿಲ್ಲ. ಅವಳಿಗೆ ಈ ಮನೆಯವ್ರ ಸಂತೋಷ, ನಮ್ಮೆಲ್ಲರ ಸಂತೋಷ ಕಾಣೋದೆ ಅವಳಿಷ್ಟ ಕಣೋ. ನೋಡು, ಅವಳ ಆಸೆಯನ್ನು ಈಡೇರಿಸೋದು ನಮ್ಮ ಕರ್ತವ್ಯ ಕಣಪ್ಪ. ನಿಮ್ಮಿಬ್ಬರು ಮದುವೆ ನಡೆದ್ರೇನೆ ಕಣೋ ಮಣಿಗೆ ಸಂತೋಷ ಆಗೋದು. ಅವಳ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಪ್ಪ. ಅವಳಿಗೆ ಈ ಮನೆ ಸಂತೋಷನೇ ಮುಖ್ಯ, ನಮ್ಗೆಲ್ಲರ ಸಂತೋಷನೂ ಮುಖ್ಯ ಕಣು. ಅದಕ್ಕೆ ಈ ಮದುವೆನ ನೀನು ಮಾಡ್ಕೊಳ್ಳೇಬೇಕು. ಹ್ಞೂ ಕಣ ನಕುಲ್. ಬಾಪ. ಇಷ್ಟೊಂದೆಲ್ಲ ಕಷ್ಟಪಟ್ಟು ದಿನದವರೆಗೂ ಬಂದಿದ್ದೀನಿ, ಈ ದಿನಕ್ಕೋಸ್ಕರ ಎಷ್ಟೊಂದೆಲ್ಲ ಪ್ಲಾನ್ ಮಾಡಿದ್ದೀನಿ. ಇಂಥ ಟೈಮಲ್ಲಿ ನಿನಗೆ ಮಣಿ ಮೇಲಿನ ಪ್ರೀತಿ ಉಕ್ಕರಿತಿದೆ ಅಂತ ನಾನು ನನ್ನ ಜೀವನ ಹಾಳು ಮಾಡ್ಕೊಳ್ಳ? ನಿನಗೇನು ಮಾಡಕ್ ಬಿಡಲ್ಲ ನಾನು.
ಮಾಡ್ತಿದ್ದೀರಾ? ಅಲ್ಲಿ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದಾರೆ, ಬನ್ನಿ ಹೋಗೋಣ. ಅದು ರೆಡಿ ಆಗ್ಬೇಕಿತ್ತಲ್ಲ ಮಣಿಯವರೇ, ಯಾರೂ ಇರಲಿಲ್ಲ ಹೆಲ್ಪ್ ಮಾಡೋಕ್ಕೆ, ಅದಕ್ಕೆ ಸ್ವಲ್ಪ ತಡ ಆಯಿತು. ನೀವು ಹೋಗಿ, ನಾನು ನಿಮ್ಮ ಹಿಂದೆನೇ ಬರ್ತೀನಿ. ಅಕ್ಕ, ಇನ್ನೂ ಇಲ್ಲೇನು ಕೆಲಸ ನಿಮಗೆ? ಬನ್ನಿ ನೀವು, ಬನ್ನಿ ಅಕ್ಕ. ಸ್ವಾಮಿಗಳೇ, ನೀವು ಹೇಳಿದ್ದೆಲ್ಲ ಬಂದಿದೆಯಾ ಒಂದ್ಸಲ ನೋಡ್ಬಿಡಿ. ಎಲ್ಲ ಸರಿ ಇದೆ. ಆಯ್ತು, ನಿಂಗು ಇಲ್ಲಿ ಕೊಡಿ, ಇಲ್ಲಿ ಕೊಡಿ, ಇಲ್ಲಿ ಕೊಡಿ. ಫೋನಿಗೆ ಟ್ರೈ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಬರ್ತಿದೆ. ಇವತ್ತು ನೋಡಿದ್ರೆ ಫಂಕ್ಷನ್, ಇವಾಗಲೂ ಬಂದಿಲ್ಲ ಅವರು. ಅಜ್ಜಿ, ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರು ಅಟ್ಲೀಸ್ಟ್ ಬೆನ್ನಿ ಗಂಟಿದ್ದು ಬೇತಾಳು ಥರ ಹಿಂದೆ ಬರೋದು ಬಿಡಿ, ಸುಮ್ಮನೆ ನಿಂತ್ಕೊಳ್ಳಿ. ಬಾಯಿಗೆ ಬಂದಿದ್ದಿಲ್ಲ, ಮಾತಾಡ್ಬೇಡ. ಈ ಮದುವೆ ಟೈಮಲ್ಲೂ ಏನೇನಿದೆ ಡ್ರಾಮಾ, ಸುಮ್ಮನೆ ಸಂತೋಷವಾಗಿರೋದನ್ನು ತೋರಿಸ್ಕೊ. ಅಯ್ಯೋ, ನಿನ್ನೆಯಿಂದ ಸಾವಿರ ಸಲ ಕೊಂಡ್ಕೊಳ್ತಾ ಇದ್ದೀನಿ ಆ ಅಯ್ಯನ ಬಗ್ಗೆ. ಅಜ್ಜಿ, ಅವರು ನನ್ನ ಗಂಡ ಅನ್ನೋದು ನೆನಪಿರಲಿ. ಮದ್ವೆ ಗಂಡಂತೂ ರೆಡಿಯಾಗಿ ಬಂದಾಯ್ತು. ಹೌದು, ಮದುಮಗಳಲ್ಲಿ ಕಾಣ್ತಾನೆ ಇಲ್ಲ. ಪಾಪ, ನೀವು ಅವಳಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ಸುತ್ತೆ. ಗಾಯತ್ರಿ ಅವರೇ, ಮದುಮಗಳು ಅವಾಗ್ಲಿಂದ ರೆಡಿ ಆಗ್ತಾನೇ ಇದ್ದಾಳೆ. ಮದುಮಗಳು ಅತ್ತೆನೇ ರೆಡಿಯಾಗಿ ಇಷ್ಟ ತಗೊಂಡಿದ್ಯಾ, ಇನ್ನು ಅವಳು ರೆಡಿ ಆಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ವಧುವಿಗೆ ಅರಿಶಿನ ಕುಂಕುಮ ಇಡಿ.
ಹಾಗಾದ್ರೆ ಬಡತನ ಯಾಕೆ ಸತಾಯಿಸ್ತಾ ಇದ್ದೀರಾ? ಇಷ್ಟು ದಿನಗಳ ಏನ್ ಕೇಳ್ಬೇಕು ಅಂತ ಇದೀನೋ ಅದನ್ನ ಹೇಳ್ಬಿಡಿ ಮನೆಯವರ. ವಿಘ್ನೇಶ್ವರ ಸ್ವಾಮಿನೇ ನಮಃ. ಬನ್ನಿ ಅಮ್ಮ, ಅಗ್ನಿ ಪ್ರದರ್ಶನ ಮಾಡಿ ಬನ್ನಿ. ವಿಘ್ನೇಶ್ವರ ಸ್ವಾಮಿನೇ ನಮಃ. ಸಮಿತ ತಗೊಳ್ಳಿ. ಭಗವಂತನ ಅನುಗ್ರಹದಿಂದ ನೂರು ಕಾಲ ಸುಖವಾಗಿ ಬಾಳಿ. ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡ್ಕೊಳ್ಳಿ, ಆಶೀರ್ವಾದ ಮಾಡ್ಕೊಳ್ಳಿ. ಸ್ವಾಮಿ ಆಶೀರ್ವಾದ ಕೊಡಪ್ಪ. ದೀರ್ಘ ಸುಮಂಗಲೀ ಭವ. ಅಯ್ಯೋ ನಕುಲ್, ಮತ್ತೆ ನೀವಿಬ್ರು ಮದ್ವೆ ಗಂಡ ಹೆಂಡತಿ ಆಗಿದ್ದೀರಾ? ಅವಳೊಬ್ಳೆ ಆಶೀರ್ವಾದ ತಗೊಂಡ್ರೆ ಆಗತ್ತಾ? ನೀನು ತಗೊಳ್ಳೋ. ನಿತ್ಯ, ನೀನ್ ಮೊದಲನೇ ಸಲ ಮದ್ವೆ ಆದಾಗ ಹೆಚ್ಚು ಕಮ್ಮಿ ಇದೇ ತರ ಸೀರೆ ಉಟ್ಟಿದ್ದೆ. ನನ್ಗೆ ಇವಾಗ್ಲೂ ಕಣ್ ಕಟ್ತಾ ಆಗಿದೆ. ಈಗ ನಿನ್ ಜೋಡಿ ಸರಿಯಾಗಿದೆ.
ಅಂದ್ರೆ ನಿನ್ ಮದುವೆ ಪ್ರೀತಿ ನಿತ್ಯ ಅಲ್ವಾ, ಅದಕ್ಕೆ ಹೇಳ್ದೆ. ನೀವಿಬ್ರು ನೂರ್ ಕಾಲ ಸುಖವಾಗಿ ಬಾಳ್ತೀರೋ ಅನ್ನೋ ನಂಬಿಕೆ ನನಗಿದೆ. ಯಾಕೊಂಥರ ಇದೆಯಾ ಮತ್ತೆ? ನನ್ಗೆ ಯಾಕೋ ವಿಪರೀತ ಸುಸ್ತಾಗ್ತಿದೆ, ಇನ್ನೊಂದು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಕಾಯ, ನಿತ್ಯಂಗೆ ಒಂಚೂರು ವಾಶ್ರೂಮ್ ಕರ್ಕೊಂಡು ಹೋಗಿ ಬಾಮ್ಮ. ಅತ್ತೆ ನನಗೇನು ದಾರಿ ಗೊತ್ತಿಲ್ವಾ, ನಾನು ಹೋಗ್ತೀನಿ ಬಿಡಿ, ಪರವಾಗಿಲ್ಲ. ಅಯ್ಯೋ ಅದಕ್ಕೆ, ನೀವು ಇವತ್ತಾನೆ ಹೊಸ್ದಾಗಿ ಮದುವೆ ಆಗಿದ್ದೀರಾ, ಇಷ್ಟು ಬೇಗ ಗಂಡನ ಮನೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಇವತ್ತೇ ನಿಮ್ಗೆ ಎಷ್ಟು ಸೇವೆ ಬೇಕೋ ಅಷ್ಟು ಮಾಡಿಸ್ಕೊಂಡ್ಬಿಡಿ, ಆಮೇಲೆ ನೀವು ಕರೆದ್ರೂ ಯಾರೂ ಬರೋದಿಲ್ಲ.